ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ಮಳೆಗಾಲ, ಒಂದು 4 ದಿವಸದಿಂದ ಮಳೆ ಬಿಟ್ಟೇ ಇಲ್ಲ. ಎಲ್ರಿಗೂ ನೆಗಡಿ ಕೆಮ್ಮು, ನಮ್ಮನೇಲಂತೂ ಎಲ್ರಿಗೂ ಶಾಪಕ್ಕೆ ತೋರಿಸಿ ತೋರಿಸಿ ಸಾಕಾಯಿತು. ಅದಕ್ಕೆ ಇವಾಗ ಮನೆ ಮದ್ದು ಏನು ಮಾಡೋದು ಅಂತ ತೋರಿಸ್ತೀನಿ. ನಾನು ಇದನ್ನು ಮಾಡಿಕೊಂಡೆ, ಸ್ವಲ್ಪ ಇವಾಗ ನಮಗೆ ಕಡಿಮೆ ಆಯಿತು. ಏನು ಮಾಡೋದು, ಹೇಗೆ ಊಟಕ್ಕೂ ಆಗುತ್ತೆ, ಕುಡಿಯೋಕ್ಕೂ ಆಗುತ್ತೆ, ಹೇಗೆ ಅಂತ ನಾನು ತೋರಿಸ್ತೀನಿ. ಬನ್ನಿ, ಇದು ನೋಡಿ, ನಮ್ಮ ಮನೆ ಮುತ್ತಿಗೆಯವಳು ನನಗೆಲ್ಲ ಅಡುಗೆ ಹೇಳ್ಕೊಡ್ತಾಳಂತೆ. ನೋಡಿ, ಇದು ದೊಡ್ಡಪತ್ರೆ. ದೊಡ್ಡಪತ್ರೆ ಹೀಗಿರುತ್ತೆ, ಎಲ್ರಿಗೂ ಗೊತ್ತು. ದೊಡ್ಡಪತ್ರೆ ಅಂತಾರೆ, ಸಾಂಬ್ರಾಣಿ ಸೊಪ್ಪು ಅಂತಾರೆ, ಸಾಂಬ್ರಾಣಿ ಅಂತಾರೆ. ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಹೆಸರು ಹೇಳ್ತಾರೆ. ನಾವು ದೊಡ್ಡಪತ್ರೆ ಅಂತೀವಿ. ಈ ಥರ ಇರುತ್ತೆ ಇದು ನೋಡಿ, ಗಮ್ಮನತ್ತೆ. ಇದು ತವ ಮೇಲೆ ಸ್ವಲ್ಪ ಬಾಡಿಸ್ಬಿಟ್ಟು ರಸನ ಹಿಂಡ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಜೇನುತುಪ್ಪದಲ್ಲಿ ಕುಡಿಸಿದ್ರೆ ಮಕ್ಕಳಿಗೆ ನೆಗಡಿ ಕೆಮ್ಮೋಗುತ್ತೆ. ಇದನ್ನು ಮೈಗೆಲ್ಲ ಹಚ್ಬೋದು ಎಳೆ ಮಕ್ಕಳಿಗೆ. ನಾವು ಕೃಷ್ಣನಿಗಿದೆ ಎಲ್ಲ ಮಾಡ್ತಿರೋದು. ಇದ್ರದ್ದೊಂದು ಚಟ್ನಿ ತಂಬುಳಿ ಮಾಡೋದು ತೋರಿಸ್ತೀನಿ. ಆಮೇಲೆ ಇದು ಕಾಶಿ ಸೊಪ್ಪು ಅಂತಾರೆ, ನಾನು ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಇದು ನಾನು ಹೀಗೆ ಕಿತ್ಕೊಂಡು ಬಂದೆ, ಒಬ್ಬರೊಬ್ಬರು ಗೊತ್ತಿರಲ್ಲ ಇದೇನು ಸೊಪ್ಪು ಅಂತ ಹೇಳಿ. ನಾವು ಗಣಿಕೆ ಸೊಪ್ಪು ಅಂತೀವಿ, ಕಾಶಿ ಸೊಪ್ಪು ಅಂತೀವಿ. ಈ ಥರ ಕಾಯಿ ಬಿಡುತ್ತೆ. ಈ ಕಾಯಿ ಅಷ್ಟೆ, ಕೆಮ್ಮು ನೆಗಡಿಗಂತೂ ತುಂಬ ಒಳ್ಳೇದು ಈ ಸೊಪ್ಪು. ಇವಾಗ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಇದು, ಮತ್ತು ದುಡ್ಡಿಗೂ ಸಿಗುತ್ತೆ. ನಮಗೆ ಏನಾಗಿದೆ ಅಂದರೆ ಇಲ್ಲಿ ಗಿಡಗಳೆಲ್ಲ ಜಾಸ್ತಿ, ಹಾಗಾಗಿ ಇದು ನಮಗೆ ತೋಟದಲ್ಲಿ ಅಂದರೆ ಗಿಡಗಳು ಬೆಳೆದಿರ್ತಲ್ಲ ಅದ್ರ ಮಧ್ಯನೇ ಸಿಕ್ತು ನಮಗಿದು. ಅದಕ್ಕೆ ನೋಡಿ ಈ ಥರ ಹೂ ಬಿಡುತ್ತೆ, ಅದರಲ್ಲಿ ಈ ಥರ ಕಾಯಿ ಬಿಡುತ್ತೆ. ಈ ಕಾಯಿನೂ ತಿನ್ಬೋದು. ಟೊಮೊಟೊ ಹಣ್ಣು ಥರ ಒಳಗಡೆ ಬೀಜ ಇರುತ್ತೆ, ಇದರೊಳಗಡೆ ಟೊಮೊಟೊ ಹಣ್ಣು ಬೀಜ ಇರುತ್ತಲ್ಲ ಆ ಥರ ಇರುತ್ತೆ. ನೋಡಿ ಹೀಗಿರುತ್ತೆ, ನಾನು ಅದಕ್ಕೆ ನೋಡಿ ಹೀಗೆ ಕಿತ್ಕೊಂಡು ಬಂದೆ. ನೀವು ಬೀಜ ಸಮೇತ ಒಬ್ರೊಬ್ರಿಗೆ ಅದೇನು ಸೊಪ್ಪು ನಮ್ಗೆ ಗೊತ್ತಿಲ್ಲ, ಹತ್ರದಿಂದ ತೋರಿಸಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇದನ್ನು ತೊಳೆದು ಇವಾಗ ವಾಗ್ಮಿ ಕೊಡ್ತೀನಿ, ವಾಗ್ಮಿ ತಿಂತಾಳೆ. ತುಂಬ ಒಳ್ಳೆಯದು, ತುಂಬ ಚಿನ್ನಿ ತೊಳಿಬೇಕು. ನೋಡಿ ಇದಿಷ್ಟು ಸೊಪ್ಪು ಕಿತ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ನೀಟಾಗಿ ಬಿಡಿಸ್ಕೊಂಡು ನಾನು ತೊಳ್ಕೊಂಡು ಒರೆಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಇದ್ರದ್ದು ಬೇರೆ ಚಟ್ನಿ ಮಾಡೋಣ. ಚಟ್ನಿ ತಂಬುಳಿ ಏನು ಬೇಕಾದ್ರೂ ಮಾಡ್ಬೋದು. ಈ ಮಳೆಗಾಲಕ್ಕಂತೂ ತುಂಬ ರಾಮಬಾಣ ಈ ಸೊಪ್ಪು, ಕೆಮ್ಮು ನೆಗಡಿಗೆಲ್ಲ. ನೋಡಿ ನಮ್ಮ ಆದ್ಮೇಲೆ ಹಾಗೆ ತೊಳೆದು ತಿಂತಿದ್ದಾಳೆ. ಹಣ್ಣು ನೋಡಿ, ತಿಂದು ತೋರಿಸ್ಕಂದ. ನೋಡಿ ಏನ ಹೆಂಗಿದೆ ಎಣ್ಣೆ ತಿನ್ನಿ. ನೋಡಿ ಇದನ್ನು ಚೆನ್ನಾಗಿರೋ ಎಲೆ ಎಲೆ ಮಾತ್ರ ಬಿಡಿಸ್ಕೊಳ್ಬೇಕು, ದಂಟೆಲ್ಲ ಬಿಡಿಸ್ಕೊಳ್ಬೇಡಿ. ಬರೀ ಎಲೆ ಮಾತ್ರ ಹಾಕ್ಕೊಳ್ಬೇಕು, ಇದ್ದೀರಿ ನೈಸ್ ಆಗಲ್ಲ ಅದು ಮಿಕ್ಸಿಗೆ ಹಾಕ್ತಾರ. ಈ ಥರ ಎಲೆ ಎಲೆ ಮಾತ್ರ ಬಿಡಿಸ್ಕೊಳ್ಬೇಕು ಅಷ್ಟೇ. ಆಮೇಲೆ ಕಿತ್ಕೊಂಡು ಬರೋಣ, ಹೋಗಿ ತಿನ್ಬಿಡು. ನಾವಿವಾಗ ದೊಡ್ಡಪತ್ರೆ ಸೊಪ್ಪನ್ನೆಲ್ಲ ತೊಳ್ಕೊಂಡು ನೋಡಿ, ನಾನು ಈ ಥರ ಒರ್ಸಕ್ಕೆ ಇಟ್ಕೊಂಡಿದ್ದೀನಿ. ಇದು ಒಂದು ಸಪ್ರೇಟಾಗಿ, ಇದನ್ನು ಸಪ್ರೇಟಾಗಿ ತೊಳೆದ್ಬಿಟ್ಟು ಒರೆಸ್ಕೊಂಡಿದ್ದೀನಿ. ಇವಾಗ ದೊಡ್ಡಪತ್ರೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಸ್ವಲ್ಪ ಉದ್ದಿನ ಬೇಳೆ ತಗೊಳ್ತೀನಿ. ನಾವು ಸ್ವಲ್ಪನೇ ಮಾಡ್ತಿರೋದು, ಚೂರು ಉಪ್ಕೊಳ್ಳೋಣ. ಅದ್ರ ಜೊತೆಯಲ್ಲಿ ನಾನು 2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಬೇಕು, ಇಷ್ಟ ಆದರೆ ಸಾಕು. ಒಂದು ತಕ್ಕೊಂಬಿಡೋಣ, ದೊಡ್ಡಪತ್ರೆ ಇದೆಯಣ. ಈ ಥರ ಕೆಮ್ಮು ನೆಗಡಿ ಇದೆಯಲ್ಲ, ಎಷ್ಟು ಒಳ್ಳೆಯದು. ನೀವು ಇದು ಬಿಸಿ ಅನ್ನಕ್ಕೂ ತಿನ್ಬೋದು, ಮುದ್ದೆಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು, ಎಲ್ಲದಕ್ಕೂ ಆಗುತ್ತೆ. ಮನೇಲಿ ಏನು ತರಕಾರಿ ಇಲ್ಲ ಅನ್ನೋ ಥರನೂ ಇಲ್ಲ. ಆಮೇಲೆ ಇದು ಕೆಮ್ಮು ನೆಗಡಿಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ಆರು ತಿಂಗಳಿಂದ ಮಕ್ಕಳು ಯಾರಾದರೂ ಇದ್ದರೆ ಅದು ಅವ್ರದ್ದು ಊಟದ್ದು ರೆಸಿಪಿ ಬೇಕು ಅಂತ ನಾನು ಕಮೆಂಟಲ್ಲಿ ಹೇಳಿ ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ನಮ್ಮನೆ ಕೃಷ್ಣ ಇದ್ದಾನಲ್ಲ, ಏನು ಕೊಡ್ಬೋದು ಊಟ ತಿಂಡಿ, ಅವರು ಚುರುಕಾಗೋದಕ್ಕೆ ಪ್ರತಿಯೊಂದು ಹೇಳ ನಾನು ಏನು ನಮ್ಮ ಕೃಷ್ಣನು ಕೊಡ್ತಾ ಇದ್ದೀವಿ, ಊಟ ಹಣ್ಣು ತರಕಾರಿ ಅದೆಲ್ಲ ನಾನು ತೋರಿಸ್ಕೊಡ್ತೀನಿ.
ಬೇಕು ಅಂತ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ ನೋಡಿ, ನಮ್ಗೆ ವಾಸನೆ ಆಗ್ತಿರೋ ವಾಸನೆ ಸಿಗುತ್ತಲು ಇಷ್ಟ ಆದ್ರೆ ಸಾಕು ನೋಡಿ. ಇದನ್ನ ತಣ್ಣದಾದ್ಮೇಲೆ ಈ ತರ ಇನ್ಕೊಂಡ್ರೆ ರಸ ಬರುತ್ತೆ. ಈ ರಸನ ನೀವು ಬಿಸಿ ನೆತ್ತಿಗೆ ಹಾಕಿದ್ರೆ, ಮಕ್ಕಳ ನೆತ್ತಿಗೆ ಸ್ವಲ್ಪ ಉಗುರು ಬೆಚ್ಚಗೆ ಹಾಕಿದ್ರೆ ಕೆಮ್ಮು ನೆಗಡಿ ಶೀತ ಎಲ್ಲ ಇಳಿಯುತ್ತೆ ನೋಡಿ. ಇದಕ್ಕೆ ಹಾಕೊಂತೀನಿ ಈಗ, ಇದನ್ನ ಹುರ್ಕೊಂಬಿಡೋಣ. ಎರಡು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಇದು ದೊಡ್ಡ ಪತ್ರೆಗೆ ರೆಡಿ ಆಯಿತು. ಇದು ಗಂಟ್ಕೆ ಸೊಪ್ಪಿನಕ್ಕೆ ಸ್ವಲ್ಪ ಜೀರಿಗೆ ತಗೊತೀನಿ. ಇದಕ್ಕೆ ಸ್ವಲ್ಪ ಒಗ್ಗರು ಕಹಿ ಇರುತ್ತೆ ಅಂಶ ಗಂಟ್ಕೆ ಸೊಪ್ಪಿಗೆ. ನಾಲ್ಕೇನು ಅಕ್ಕ ಕಾಳು ಮೆಣಸು ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಸ್ಟವ್ ಅನ್ಸ್ಕೊಳ್ತೀನಿ. ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 4 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಈ ಸೊಪ್ಪನ್ನೆಲ್ಲ ನೋಡಿ ತೊಳ್ಕೊಂಡು ನಾನು ಒರೆಸಿಟ್ಕೊಂಡಿದ್ದೆ. ಇದನ್ನು ನಾವು ಇವಾಗ ಇದು ಫ್ರೈ ಆಗಿದ್ಮೇಲೆ ಇದಾಕಿ ಫ್ರೈ ಮಾಡ್ಕೊಬೇಕು. ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಮಸೊಪ್ಪು ಮಾಡ್ತಾರೆ, ಎಲ್ಲ ಥರನೂ ಕ್ಲಿಯರ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದಾಗಿದೆ, ಇದು ಹಾಕ್ಕೊಡ್ತೀನಿ. ಚೆನ್ನಾಗಿ ಹುರಿಬೇಕು ಅದು. ಕಹಿ ಒಗ್ಗರಿ ಇರುತ್ತೆ, ಒಗ್ಗರ ಅಂಶ ಇರುತ್ತೆ. ಅದಕ್ಕೆ ಚೆನ್ನಾಗಿ ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೊಳ್ಬೇಕು. ಯಾವ್ಯಾವ ಕಾಲದಲ್ಲಿ ನಮಗೆ ತರಕಾರಿ ಹಣ್ಣು ಎಲ್ಲ ಸಿಗುತ್ತೆ ಅದನ್ನೆಲ್ಲ ನಾವು ಬಳಸ್ಕೊಳ್ಬೇಕು. ಇಷ್ಟ ಆದರೆ ಸಾಕು. ಈ ಬಿಸಿಗೆ ಆಗುತ್ತೆ, ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಉದ್ದಿನ ಬೇಳೆ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದು, ಇದನ್ನ ಸೊಪ್ಪನ್ನ ಬಾಡಿಸ್ಕೊಂಡಿದ್ದು. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಸ್ವಲ್ಪನೇ ಮಾಡ್ತಿರೋದು. ಹುಣಸೆಹಣ್ಣ ನೆನ್ಸಿಟ್ಕೊಂಡಿದ್ದೆ ನಾನು. ಎರಡಕ್ಕೂ ಸ್ವಲ್ಪ ಹುಣಸೆಹಣ್ಣು ಹಾಕಿ, ತಂಬುಳಿ ಮಾಡಂಗಿದ್ರೆ ನೀವು ಹುಣಸೆಹಣ್ಣು ಹಾಕ್ಕೊಬೇಡಿ. ಯಾಕಂದ್ರೆ ನಾವು ಮೊಸರು ಹಾಕ್ತೀವಿ, ಅದರಲ್ಲೇ ಹುಳಿ ಅಂಶ ಇರುತ್ತೆ. ನಾನು ಚಳಿಗಾಲ ಅಲ್ವಾ, ಮೊಸರು ಬಳಸೋದು ಬೇಡ ಅಂತ ಹೇಳಿ ಹುಣಸೆಹಣ್ಣು ಹಾಕಿ ಚಟ್ನಿ ಮಾಡ್ಕೊಳ್ತಾ ಇರೋದು ನಾನು. ತಂಬುಳಿ ಮಾಡೋದಾದ್ರೆ ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ ನೋಡಿ. ನಾನು ಇವಾಗ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಲ್ಲ, ಇದನ್ನ ಹಾಕಿ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡು ರುಬ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು ನಾವು. ಈಗ ಇದನ್ನ ರುಬ್ಕೊಂಬಿಡೋಣ. ನೋಡಿ ಹುಣಸೆಹಣ್ಣು ನೆನೆಸಿರೋದು ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನ ಇವಾಗ ನೈಸಾಗಿ ರುಬ್ಕೊಳ್ತೀನಿ ನೋಡಿ. ಇದಕ್ಕೂ ಅಷ್ಟೇ, ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಒಂಚೂರು ಬೆಲ್ಲ ಹಾಕ್ಕೊಬೇಕು, ಒಬ್ಬರಿ ಇರುತ್ತೆ. ಯಾಕಂದರೆ ಮಕ್ಕಳಿಗೆ ನಾವು ಕೊಡ್ತಾ ಇರೋದು, ದೊಡ್ಡವ್ರಿಗೆ ಹಾಕೊಂಗಿದ್ರೆ ಬೆಲ್ಲ ಹಾಕ್ಕೊಬೇಡಿ, ಚೂರು ಹಾಕ್ತೀನಿ ಅಷ್ಟೇ. ಇದು ಜೋನಿ ಬೆಲ್ಲ, ಇದು ಗಟ್ಟಿಯಾಗಿದೆ ಸ್ವಲ್ಪ. ಯಾಕಂದರೆ ಒಗ್ಗರು ಸಿಹಿ ಇದ್ದರೆ ಮಕ್ಕಳು ತಿಂತಾರೆ. ಚೂರು ಹಾಕ್ಕೊಂಡಿರೋದು ನಾನು ನೋಡಿ. ಎಷ್ಟು ಚೆನ್ನಾಗಾಗಿದೆ ಕಲರ್. ನೀವು ಇದಕ್ಕೆ ಬೇಕಾದ್ರೆ ಅದೇ ಹುಣಸೆಹಣ್ಣು ಬಿಟ್ಟು ನೀವು ಇದು ಹಾಕ್ಕೊಳ್ಬೋದು. ಮೊಸರು ಹಾಕ್ಕೊಂಡ್ರೆ ನಿಮಗೆ ತಂಬುಳಿ ರೆಡಿ ಆಗುತ್ತೆ. ಇದು ತಕ್ಕೊಂಡು ನಾನು ಇವಾಗ ಇದನ್ನು ರುಬ್ಕೊಳ್ತೀನಿ. ಇವಾಗ ಇದನ್ನ ಹಾಕ್ಕೊಂಡು ರುಬ್ಕೊಂಬಿಡೋಣ ನೋಡಿ. ಇದು ದೊಡ್ಡ ಪತ್ರೆ ಸೊಪ್ಪಿಂದು ಚಟ್ನಿ. ನೀವಿನ್ನೂ ಗಟ್ಟಿಯಾದರೂ ಮಾಡ್ಕೊಳ್ಬೋದು, ತೆಳು ಆದರೂ ಮಾಡ್ಕೊಳ್ಬೋದು. ಮುದ್ದೆಗೆ, ಅನ್ನಗೆ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮೇಲ್ ಬೇಕಾದ್ರೆ ಒಗ್ಗರಣೆ ಹಾಕ್ಕೊಳ್ಬೋದು, ನಾನು ಹಾಕಿಲ್ಲ.
ಇದು ಕಾಶಿ ಸೊಪ್ಪು, ಗಂಟ್ಕೆ ಸೊಪ್ಪಿಂದು ಸಾರು. ಇದೇನು ಕುದಿಸೋ ಅಂಥದ್ದು ಅವಶ್ಯಕತೆ ಇಲ್ಲ. ನೀವು ಹಾಗೆ ನೀವು ಮುದ್ದೆ ತೊಗೊಳ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಸೊಪ್ಪನ್ನ ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ನೋಡಿ ಇಷ್ಟು. ನಾನು ಯಾಕಂದರೆ ಇದು ಗಟ್ಟಿ ಮಾಡ್ಕೊಂಡಿಲ್ಲ, ನಾನು ಮುದ್ದೆಗೆ ಮಾಡ್ಕೊಂಡಿರೋದು, ಮಕ್ಕಳಿಗೂ ಸ್ವಲ್ಪ ಆಗುತ್ತೆ ಅನ್ನಕ್ಕೆ ಅಂತ ಹೇಳಿ ಈ ಥರ ಉಪ್ಪು ಹುಳಿ ಸಿಹಿ ಎಲ್ಲ ಸೇರಿದೆ. ಇದು ಸ್ವಲ್ಪ ಒಗ್ಗರಿರೋದ್ರಿಂದ ಒಂಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ದೊಡ್ಡ ಪತ್ರೆ ಸೊಪ್ಪಿನ ಚಟ್ನಿ, ಎರಡು ಮಳೆಗಾಲದ ಅಡಿಕೆ. ಎಷ್ಟು ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರೆ ಮಾಡ್ಕೊಳ್ಬೋದು, ನಮ್ಮನೇಲಿ ಸ್ವಲ್ಪ ಸ್ವಲ್ಪನೇ. ಯಾಕಂದರೆ ನಾವು ಮಕ್ಕಳಿಗೆ ನನಗೆ ಅಂತ ಮಾಡಿರೋದು, ಮಿಕ್ಕದವ್ರಿಗೆಲ್ಲ ಬೇರೆಯವ್ರಿಗೆಲ್ಲ ಬೇರೆ ಅಡುಗೆ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮಳೆಗಾಲದ ಅಡುಗೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.